ಎಲ್ಲರಿಗೂ ಲಾಯಲ್ ಟೆಕ್ ಕನ್ನಡ ಚಾನಲ್ಗೆ ಸ್ವಾಗತ. ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತು ನಾನು ನಿಮಗೆ ಚೈನೀಸ್ ಆ್ಯಪ್ನ ಹೆಂಗೆ ಡಿಲೀಟ್ ಮಾಡೋದು ಸಿಂಪಲಾಗಿ ಅಂತ ತೋರಿಸ್ಕೊಡ್ತೀನಿ. ಫಸ್ಟು ಪ್ಲೇ ಸ್ಟೋರ್ನ ಓಪನ್ ಮಾಡಿ, ಅಲ್ಲಿ ಸರ್ಚಲ್ಲಿ ಹೋಗ್ಬಿಟ್ಟು ರಿಮೂವ್ ಚೈನಾ ಆ್ಯಪ್ ಅಂತ ಕ್ಲಿಕ್ ಕೊಡಿ. ಅಲ್ಲಿ ಫಸ್ಟ್ ಆ್ಯಪ್ ಬರುತ್ತೆ, ಅದನ್ನು ಇನ್ಸ್ಟಾಲ್ ಮಾಡಿ. ನೆಕ್ಸ್ಟ್ ಓಪನ್ ಮಾಡಿ. ಅದನ್ನು ಓಪನ್ ಮಾಡಿದ್ಮೇಲೆ ನಿಮಗೆ ಯೂಸರ್ ಇಂಟರ್ಫೇಸಲ್ಲಿ ಬರೀ ಒಂದೇ ಆಪ್ಷನ್ ತೋರಿಸೋ, ಸ್ಕ್ಯಾನ್ ನೌ ಅಂತ. ಅದ್ರ ಮೇಲೆ ಕ್ಲಿಕ್ ಕೊಟ್ಟರೆ ನಿಮ್ಮದು ಮೊಬೈಲಲ್ಲಿರೋ ಎಲ್ಲ ಚೈನಾ ಆ್ಯಪ್ನು ಡಿಟೆಕ್ಟ್ ಮಾಡಿ ನಿಮಗೆ ಅದನ್ನು ತೋರಿಸುತ್ತೆ. ಅದು ನೀವು ಆರಾಮಾಗಿ ಅನ್ಇನ್ಸ್ಟಾಲ್ ಮಾಡ್ಬೋದು. ನೋಡಿ, ನನ್ನ ಮೊಬೈಲಲ್ಲಿ 3 ಚೈನಾ ಆ್ಯಪ್ ಇದೆ ಅಂತ ತೋರಿಸ್ತಿದೆ. ಎಲ್ಲ ನೀವು ನೋಡ್ಬೋದು, ಅಲ್ಲೋ WPS ಮತ್ತು ಶೇರಿಟ್ ಇದೆ. ಯಾವ್ದು ಬೇಕು ಅದು ಪಕ್ಕ ನಿಮಗೆ ಡಿಲೀಟ್ ಆಪ್ಷನ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಕೊಟ್ಟರೆ ಅದು ಡಿಲೀಟ್ ಅನ್ಇನ್ಸ್ಟಾಲ್ ಮಾಡ್ಬೋದು. ಬೇಕಾದ್ರೆ ನೋಡಿ, ಒಂದು ತೋರಿಸ್ತೀನಿ, ಶೇರ್ ಇಟ್ ಪಕ್ಕ ಡಿಲೀಟ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಕೊಡ್ತೀನಿ. ನೆಕ್ಸ್ಟು ಅನ್ಇನ್ಸ್ಟಾಲ್ ಮಾಡಬೇಕಂತ ಕೇಳ್ತಿದೆ. ಓಕೆ ಅಂತ ಕೊಟ್ಟರೆ ಅದು ಅನ್ಇನ್ಸ್ಟಾಲ್ ಆಗುತ್ತೆ ಆಟೋಮೆಟಿಕ್ಕಾಗಿ. ಇವಾಗ ನೋಡಿ, ನಾನು ಓಕೆ ಕೊಡ್ತೀನಿ. ಓಕೆ ಕೊಟ್ಟರೆ ಅದು ಇವಾಗ ಅನ್ಇನ್ಸ್ಟಾಲ್ ಆಗ್ತಿದೆ, ನೋಡ್ಬೋದು. ಅನ್ಇನ್ಸ್ಟಾಲ್ ಆದಮೇಲೆ 3 ಇರೋದು 2 ಆಗುತ್ತೆ. ಹಂಗೆ ಎಲ್ಲ ಆ್ಯಪ್ಸು ಯಾವುದ್ಯಾವುದು ಚೈನಾ ಆ್ಯಪ್ ಇದೆ ಅದನ್ನೆಲ್ಲ ಅನ್ಇನ್ಸ್ಟಾಲ್ ಮಾಡ್ಬೋದು ನೀವು. ನಿಮಗೆ ಎಕ್ಸಾಂಪಲ್ ತೋರಿಸೋಕ್ಕೋಸ್ಕರ ನಾನು ಇಲ್ಲಿ ಶೇರ್ ಇಟ್ನೇ ಅನ್ಇನ್ಸ್ಟಾಲ್ ಮಾಡಿದೆ. ಅದು ಬದಲು ಬೆಸ್ಟ್ ಆ್ಯಪ್ ಯಾವುದು ಅಂತ ರೆಕಮೆಂಡ್ ಮಾಡಬೇಕಂದ್ರೆ ನಾನು ಗೋ ಫೈಲ್ಸ್ ಮಾಡ್ತೀನಿ, ಅದು ಗೂಗಲ್ ಅವ್ರದ್ದು. ಅದನ್ನು ಡೌನ್ಲೋಡ್ ಮಾಡೋಕ್ಕೆ ಬೇಕಾದ್ರೆ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಡೌನ್ಲೋಡ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್.